ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯ ದುರಂತಕ್ಕೆ ದುರಾಡಳಿತಕ್ಕೆ ಆಗಿರುವಂತಹ ಅವಘಡಗಳಿಗೆ ಯಾರು ಹೊಣೆಗಾರರು ಐವರು ಅಮಾಯಕರು ಸಾವನ್ನಪ್ಪಿದ್ದಾರೆ ಇನ್ನು ಅನೇಕ ಸಾವಿನ ವರದಿಗಳು ಕೂಡ ಈ ಮುಂಚೆ ಆಗಿದ್ದನ್ನೂ ಕೂಡ ನಾವು ಸ್ಮರಿಸಲೇಬೇಕು ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು ಇಷ್ಟಕ್ಕೆಲ್ಲ ಯಾರು ಕಾರಣ ವಿಮ್ಸ್ ದುರಂತದ ಬಗ್ಗೆ 108 ಅನುಮಾನಗಳನ್ನು ಇಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ ಹಾಗಾದರೆ ವಿಮ್ಸ್ ನಿರ್ದೇಶಕರು ಏನು ಹೇಳ್ತಾ ಇದ್ದಾರಲ್ಲ ಅದು ಸತ್ಯನ ಅಸಲಿಗೆ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಮುಂದಿನ ಹಂತದಲ್ಲಿ ನೋಡೋಣ ಇದು ದುರುದ್ದೇಶದಿಂದ ಕೂಡಿರುವಂತ ಸಂಚು ಅಂತ ನಿರ್ದೇಶಕರು ಹೇಳ್ತಾ ಇದ್ದಾರೆ ಹಾಗಾದರೆ ಯಾಕೆ ಈ ಸಂಚು ಯಾರ ವಿರುದ್ಧ ಈ ಸಂಚು ಈ ವಿಮ್ಸ್ ಗುಂಪುಗಾರಿಕೆ ಯಾಕೆ ನಡೆಯತಾ ಇದೆ ಈ ಘಟನೆಗೆ ಈ ವಿಮ್ಸ್ ಗುಂಪುಗಾರಿಕೆನೇ ಕಾರಣನ ಅಮಾಯಕರ ಜೀವ ಪಡೆಯೋದ್ರಿಂದ ಈ ಗುಂಪುಗಾರಿಕೆ ಏನು ಸಾಧಿಸ್ತಾ ಇದೆ ಆಸ್ಪತ್ರೆಯ ಇವರು ಬರಿ ಒಂದು ಬೆಡ್ ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಗುಂಪುಗಾರಿಕೆಗೆ ಬಡ ಜೀವಗಳು ಬಲಿಯಾದ್ವಾ ಕೇಬಲ್ ಸ್ಪೋಟದ ಹಿಂದೆ ಕೆಲವರ ಕೈವಾಡ ಇದೆಯಾ ಆ ಒಂದಿಷ್ಟು ಅನುಮಾನಗಳನ್ನ ಇಲ್ಲಿ ವ್ಯಕ್ತಪಡಿಸಲಾಗಿದೆ ಸ್ವತಃ ನಿರ್ದೇಶಕರು ವ್ಯಕ್ತಪಡಿಸ್ತಾ ಇದ್ದಾರೆ ಗುಂಪುಗಾರಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ ಗುಂಪುಗಾರಿಕೆ ಬಗ್ಗೆ ಜಿಲ್ಲಾಧಿಕಾರಿಗೆ ವಿಮ್ಸ್ ನಿರ್ದೇಶಕ ಮೌಖಿಕ ದೂರನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಸ್ಮಿತಾ ನೇತೃತ್ವದ ಸಮಿತಿಯ ಗಮನಕ್ಕೂ ಕೂಡ ಡಾಕ್ಟರ್ ಗಂಗಾಧರ ಗೌಡ ವಿಮ್ಸ್ ನಿರ್ದೇಶಕರು ಗಮನಕ್ಕೆ ತಂದಿದ್ದಾರಂತೆ ಷಡ್ಯಂತ್ರದ ಬಗ್ಗೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಗಂಗಾಧರ ಗೌಡ ವಿಮ್ಸ್ ದುರಂತಕ್ಕೆ ಸಚಿವ ಶ್ರೀರಾಮುಲು ಒಂದು ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಆಸ್ಪತ್ರೆ ಇಲ್ಲದ ಅವಾಂತರಕ್ಕೆ ಕರೆಂಟ್ ಕಾರಣ ಅಲ್ಲ ವಿಮ್ಸ್ ನಿರ್ದೇಶಕರ ಹೇಳಿಕೆಗೆ ಶ್ರೀರಾಮುಲು ತಿರುಗೇಟು ಕೊಟ್ಟಿದ್ದಾರೆ ಆಕ್ಸಿಜನ್ ಅವಾಂತರಕ್ಕೆ ಕರೆಂಟ್ ಕಟ್ ಕಾರಣ ಅಲ್ಲ ಆಸ್ಪತ್ರೆಯಲ್ಲಿ ವಿದ್ಯುತ್ ವ್ಯತ್ಯಯ ಆಗಿರಲಿಲ್ಲ ಅಂತ ಸಚಿವರು ಹೇಳ್ತಾ ಇದ್ದಾರೆ ತನಿಖಾ ಸಮಿತಿ ವರದಿ ಬಳಿಕ ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಳ್ಳುವ ಮಾತುಗಳನ್ನು ಆಡಿದ್ದಾರೆ ಬಳ್ಳಾರಿ ಉಸ್ತುವಾರಿ ಸಚಿವ ಶ್ರೀರಾಮುಲು ಇದು ಬಹಳ ಅವಘಡ ಧರ್ಮ ಸಂಕಟ ಸಂದಿಗ್ಧ ಪರಿಸ್ಥಿತಿ ರಾಜಕಾರಣ ಅಂದ್ರೆ ಬೇರೆ ರೀ ಅಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ತಂತ್ರಗಳನ್ನು ಗುಂಪುಗಾರಿಕೆಯನ್ನು ಸ್ಟ್ರಾಟಜಿಗಳನ್ನು ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ ಆದರೆ ಇಲ್ಲಿ ಮಕ್ಕಳು ಮಹಿಳೆಯರು ವೃದ್ಧರು ಅಂತ ಹೇಳದೆ ತಾರತಮ್ಯ ಮಾಡದೆ ಇವರು ಸಾವಿನ ದವಡೆಗೆ ನೂಕ್ತಾ ಇದ್ದಾರಲ್ಲ ಅಂತ ಒಂದು ಗುಂಪುಗಾರಿಕೆ ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ನಿಜಕ್ಕೂ ಷಡ್ಯಂತ್ರವಾ ಬೇಜವಾಬ್ದಾರಿತನವಾ ಅಧಿಕಾರದ ಬೇಜವಾಬ್ದಾರಿತನದಿಂದ ನುಣುಚಿಕೊಳ್ಳುವ ಪ್ರಯತ್ನವ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ನೋಡ್ರಿ ದೃಶ್ಯದ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ ತಮ್ಮ ಕುಡಿಯನ್ನು ಕಳೆದುಕೊಂಡು ಯಾವ ರೀತಿಯ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಯಾರಿಗಾದರೂ ನೋಡ್ಲಿಕ್ಕೆ ಸಾಧ್ಯವಾಯ್ದನ್ನ ಈ ವಿಚಾರವನ್ನು ನಿಮ್ಮ ಹತ್ರ ತಿಳಿಸೋಕೆ ನಮಗೆ ಬೇಜಾರಾಗುತ್ತೆ ಇನ್ನು ಆ ಕುಟುಂಬಸ್ಥರನ್ನು ಆ ಕುಡಿಗಳನ್ನು ಕಳೆದುಕೊಂಡಂಥ ನೋವಿಗೇನಾದರೂ ಶಮನ ಸಿಗುತ್ತಾ ಶಮನ ಆಗುತ್ತಾ ಔಷಧಿ ಸಿಗುತ್ತಾ ನಾನು ಇವತ್ತು ಎಲ್ಲ ಎಚ್ಓಡಿಗಳನ್ನು ಕರೆದು ಮಾತಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ನಾವು ಮತ್ತು ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲರೂ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಕ್ಲಾರಿಫಿಕೇಶನ್ ಭಾಳ ಸ್ಪಷ್ಟವಾಗಿ ಕೊಟ್ಟರು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇದು ಈ ಕರೆಂಟ್ ತೊಂದರೆಯಿಂದ ಸತ್ತಂಥವ್ರು ಅಲ್ಲ ಅವರು ಬೇರೆ ಬೇರೆ ಅಂದ್ರಿನ ಈ 3 ಮಂದಿ ತೀರ್ಕೊಂಡು ಹೋಗಿರೋಂಥದ್ದು ಅವ್ರಿಗೆ ಅಡ್ಮಿಟ್ ಆಗಂಥ ಟೈಮಲ್ಲೇ ಸೀರಿಯಸ್ನೆಸ್ ಆಗಿತ್ತು ಅವರು ತೀರ್ಕೊಂಡು ಹೋದ್ರು ಮರಣ ಹೊಂದರು ಅಂತಂದೇಳಿ ಎಲ್ಲ ಎಚ್ಓಡಿಗಳು ನಮಗೆ ಮಾಹಿತಿಯನ್ನು ಕೊಟ್ಟರು ಆದರೆ ನಾನು ಇದಕ್ಕೆ ಎಕ್ಸ್ಪರ್ಟು ಏನಲ್ಲ ಹಂಗಾಗಿ ಇವತ್ತು ನಮ್ಮ ಸರ್ಕಾರ ಇದರ ಇವತ್ತು ಒಂದು ಎಕ್ಸ್ಪರ್ಟ್ ಕಮಿಟಿನ ಅಂದರೆ ಡಾಕ್ಟರ್ ಸ್ಮಿತಾ ಅನ್ನೋಂಥವರು ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಆ ಸ್ಮಿತಾ ಅವರು ಕೂಡ ಬಂದು ಇಲ್ಲಿ ಎಲ್ಲ ಕೂಡ ಬಂದು ಆ ಪರೀಕ್ಷೆಯನ್ನು ಮಾಡಿಕೊಂಡು ಏನೋ ನಾನು ನಿರ್ದೇಶಕನೇ ಆಗಿರೋದು ಕೆಲವರಿಗೆ ಇಷ್ಟ ಇಲ್ಲ ಅನಿಸುತ್ತೆ ಅವರು ನನ್ನ ಮೊನ್ನೆ ಇದಕ್ಕೆ ಕೆಲವೆಲ್ಲ ತಿಳಿದು ಬಂದಿದೆ ಅವ್ರನ್ನ ನಾವು ಈ ಇದರಿಂದ ಬಿಟ್ಟರೆ ಅವರು ಉಳ್ಕೊಂಬಿಡ್ತಾರೆ ಬೇರೆ ಏನಾದರೂ ಮಾಡಿ ಅವ್ರನ್ನ ಇದು ಮಾಡಬೇಕು ಈ ಥರದ್ದೆಲ್ಲ ನನಗೆ ಮಾಹಿತಿ ಬಂದಿದೆ ಆ ಮಾಹಿತಿನ ಎಲ್ಲ ಸಂಪೂರ್ಣ ಸಂಗ್ರಹಿಸಿ ಖಚಿತವಾದ ನಂತರ ನಾನು ಮುಂದೆ ಏನು
ಓಕೆ. ಇದು ಡಾಕ್ಟರ್ ಗಂಗಾಧರ ಗೌಡ ವಿಮ್ಸ್ ನಿರ್ದೇಶಕರ ಮಾತುಗಳು. ಒಂದು ಕಡೆ ಗಮನಿಸಿದ್ರೆ ಅವರು ನಿರ್ದೇಶಕರು ಆಗಿರೋದು ಇಲ್ಲಿ ಬಹಳ ಜನರಿಗೇನು ಇಷ್ಟ ಇಲ್ವಂತೆ, ಹಾಗಾಗಿ ಈ ಪ್ರಕರಣಗಳು ಜರುಗ್ತಾ ಇದ್ದಾವಂತೆ. ಇದನ್ನೆಲ್ಲ ಕೇಳ್ತಾ ಕೂತ್ಕೊಳ್ಬೇಕಾ ಅನ್ನೋದು ನೊಂದಂಥವರ ಮಾತು, ಆ ಪ್ರಶ್ನೆ ಬೇರೆ. ಇನ್ನೊಂದು ಕಡೆ ಸಚಿವರು ಕೂಡ ಮಾತನಾಡ್ತಾ ಇದ್ರು, ಉಸ್ತುವಾರಿ ಸಚಿವರು, ಬಳ್ಳಾರಿ ಉಸ್ತುವಾರಿ ಸಚಿವರು, ಸಾರಿಗೆ ಸಚಿವರು ಶ್ರೀರಾಮುಲು ಕೂಡ ಮಾತನಾಡ್ತಾ ಇದ್ರು. ಅದನ್ನು ಕೂಡ ಗಮನಿಸಿದ್ರೆ ಈ ಬಗ್ಗೆ ಮತ್ತಷ್ಟು ಕ್ಲಾರಿಟಿ ಆ್ಯಂಡ್ ಅನಾಲಿಸಿಸ್ ಅಪ್ಡೇಟ್ಸ್ ನೀಡ್ತಾರೆ ನನ್ನ ಕಲೀಗ್ ಬಳ್ಳಾರಿಯಿಂದ ನಮ್ಮ ಕರೆಸ್ಪಾಂಡೆಂಟ್ ಬಸವರಾಜ್ ಹಾರ್ನಳ್ಳಿ. ಬಸವರಾಜ್, ಬಹಳ ಆಶ್ಚರ್ಯ ನೋವಿನ ಸಂಗತಿ ಅಂತ ಹೇಳಿದರೆ ಇಲ್ಲಿ ಸುಖ ಸುಮ್ಮನೆ ಅನ್ಯಾಯವಾಗಿ ಮಕ್ಕಳ ಜೀವ ಎಲ್ಲ ಬಲಿಯಾಗ್ತಾ ಇದ್ದಾವೆ. ಅದಕ್ಕೆ ನಿಜಕ್ಕೂ ಕೂಡ ಇವರು ಯಾವ ತಂತ್ರ ಇಲ್ಲಿ ಷಡ್ಯಂತ್ರ ಅಂತ ಹೇಳಿದರೂ ಕೂಡ ಅವ್ರು ಯಾರನ್ನೂ ತಂದು ಕೊಡೋಕ್ಕಾಗಲ್ಲ, ಅದು ವಾಸ್ತವ. ಇದ್ರ ಜೊತೆಗೆ ಶ್ರೀರಾಮುಲು ಅವರು ಕೂಡ ಮಾತನಾಡ್ತಾ ಇದ್ದಾರೆ, ಇದಕ್ಕೆ ಕರೆಂಟ್ ಕಡಿತ ಕಾರಣ ಅಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ವಿಮ್ಸ್ ನಿರ್ದೇಶಕ ಡಾಕ್ಟರ್ ಗಂಗಾಧರ ಗೌಡ ಹೇಳ್ತಾ ಇದ್ದಾರೆ, ನಾನು ನಿರ್ದೇಶಕನಾಗಿರೋದು ಇಲ್ಲಿ ಒಂದಿಷ್ಟು ಜನರಿಗೆ ಸರಿ ಬಂದಿಲ್ಲ, ಹಾಗಾಗಿ ಇಲ್ಲಿ ಏನೋ ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ ಅಂತ. ಆದರೆ ಈ ಮುಂಚೆಯಿಂದ ಕಳೆದ ಹಲವು ವರ್ಷಗಳಿಂದ ಕೂಡ ವಿಮ್ಸ್ ಆಸ್ಪತ್ರೆಗೆ ಎಂಥ ಒಂದು ಹಣೆಪಟ್ಟಿ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಸಮಾಚಾರ. ಆ್ಯಕ್ಚುಲಿ ಅಸಲಿಯತ್ತೇನು, ವಾಟ್ ಈಸ್ ದ ಫ್ಯಾಕ್ಟ್, ನಿಜವಾದ ಕಾರಣ ಏನು ಈ ಎಲ್ಲ ಅವಘಡಗಳಿಗೆ? ರಾಘವಸೂರ್ಯ, ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯ ದುರಂತದ ಪ್ರಕರಣ ಈಗ ದಿನದಿಂದ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಕೂಡ ಪಡೆದುಕೊಳ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ಈ ಪ್ರಕರಣ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾವಾಗ ವಿಪಕ್ಷಗಳು ಸದನದಲ್ಲಿ ಗದ್ದಲ ಎಬ್ಬಿಸಿದ ನಂತರ ಇಡೀ ಪ್ರಕರಣ ಈಗ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಪ್ರಕರಣದ ಬೇಧಿಸಲು ಈಗಾಗಲೇ ಈ ಪ್ರಕರಣದ ಸತ್ಯಾಸತ್ಯತೆಯನ್ನ ಕಂಡುಹಿಡಿಯಲು ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ತನಿಖಾ ಸಮಿತಿ ಕೂಡ ಬಳ್ಳಾರಿಯ ವಿಮ್ಸ್ಗೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿರ್ತಕ್ಕಂಥದ್ದು. ಇಂಥ ಹಂತದಲ್ಲಿ ಈಗ ವಿಮ್ಸ್ ನಿರ್ದೇಶಕ ಗಂಗಾಧರ್ ಗೌಡ ಹೇಳಿಕೊಂಡಿರ್ತಕ್ಕಂಥ ಒಂದು ಹೇಳಿಕೆ ಇಡೀ ಪ್ರಕರಣವನ್ನ ಒಂದು ಬಿಗ್ ಟ್ವಿಸ್ಟ್ ಕೊಡುವ ನಿಟ್ಟಲ್ಲಿ ಕೂಡ ಎಲ್ಲ ಸಾಕ್ತಾ ಇದೆ ಅಂತ ಹೇಳ್ಬಹುದು. ಯಾಕೆಂತಂದ್ರೆ ಇಡೀ ಪ್ರಕರಣದಿಂದ ಷಡ್ಯಂತ್ರ ಇದೆ ಅನ್ನೋ ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು ಗಂಗಾಧರ್ ಗೌಡರು. ಅದರ ಜೊತೆಗೆ ಎಲ್ಲ ಒಂದು ಕಡೆ ವಿಮ್ಸ್ನ ನಿರ್ದೇಶಕರ ಏನು ಆಯ್ಕೆ ನಡೀತು ಅಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಲಾಬಿಗಳು ಕೂಡ ನಡೆದಿರ್ತಕ್ಕಂಥದ್ದು. ಆಯ್ನಲ್ಲಿ ಯಾರು ವಿಮ್ಸ್ನ ನಿರ್ದೇಶಕ ಹುದ್ದೆ ಆಗದೆ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.